Deepa Pranisi. Shubha Kalinata. Sunil Kumar. Satyavaru. Hage, Manya. दोसे दोसे वेरेटी वेरेटी रुचि रुचि दोसे ದೀಪಾವಳಿಗೆ ಎಲ್ಲರೂ ದೀಪ ಹಣತೆ ಹಚ್ಚಿದ್ರೆ ಇಲ್ಲೇನು ದೋಸೆ ಇರ್ತಿದ್ದಾರೆ ಅನ್ಕೊಂಡ್ರ? ಪಟಾಕಿ ಹಚ್ಚೋ ಬದಲು ಇಲ್ಲೇನು ಸೌಟು ಕಾವಲಿ ಹಿಡಿದು ದೋಸೆ ಹುಯ್ತಿದ್ದಾರೆ. ಇದೆಂತ ದೀಪಾವಳಿ ಹಬ್ಬವೋ ಅಥವಾ ದೋಸೆ ಹಬ್ಬವೋ ಅನ್ಕೊಂಡ್ರ? ಹೌದು ಕಣ್ರಿ, ಇದು ದೋಸೆ ಹಬ್ಬನೇ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲೇ ಈ ದೋಸೆ ಹಬ್ಬ ನಡೆದಿದ್ದು. ಕಳೆದ ವರ್ಷ 25,000 ಜನರು ದೋಸೆ ಸವಿದರೆ ಈ ವರ್ಷ ಸುಮಾರು 50,000 ಜನರು ದೋಸೆ ಸವಿದರು. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಕಾವಲಿ ಮೇಲೆ ದೋಸೆ ಹಿಟ್ಟು ಹೊಯ್ದು ದೋಸೆ ಹಬ್ಬ ಉದ್ಘಾಟಿಸಿದ್ರು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸಹ ದೋಸೆ ಹೊಯ್ದ್ರು. ಇಡೀ ದೇಶದಲ್ಲಿ ದೀಪಾವಳಿಗೆ ದೋಸೆ ಹಬ್ಬ ಅನ್ನೋ ವಿಶಿಷ್ಟ ಆಚರಣೆ ನಡೆಯೋದು ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಮಾತ್ರ ಅಂತ ಎಲ್ರೂ ದೋಸೆ ತಿಂತ ಖುಷಿ ಪಟ್ರು. ದೋಸೆ ಹಬ್ಬ 2022ಕ್ಕೆ ದೀಪ ಕಲಿಯುವುದರೊಂದಿಗೆ ವಿಚಿತ್ರವಾಗಿರುವಂತಹ ಚಾಲನೆ. ಒಟ್ನಲ್ಲಿ ದೀಪಾವಳಿಗೆ ದೀಪ ಹಚ್ಚಿ ಖುಷಿ ಪಡೋದು ಒಂದ್ ಕಡೆ, ಆದ್ರೆ ದೋಸೆ ಹಬ್ಬ ನಡೆಸಿ ಬೆಳ್ತಂಗಡಿ ಗಮನ ಸೆಳೆಯಿತು. ಕರಾವಳಿ ಮಂದಿ ವೆರೈಟಿ ವೆರೈಟಿಯ ರುಚಿ ರುಚಿ ದೋಸೆ ಸವಿದು ನಾಲಿಗೆ ಚಪ್ಪರಿಸಿದ್ರು.